ಇಲ್ಲಿ ಬಂಧಿಸಿದರು. ರೈಲ್ವೆ ಯಾತ್ರಿಕರ ಸಂಘದ ಸಭೆ ಮಂಗಳೂರಿನ ಕೆನರಾ ಚೇಂಬರ್ನಲ್ಲಿ ನಡೆಯಿತು. ಹಲವಾರು ಬೇಡಿಕೆಗಳ ಕುರಿತು ಇಲಾಖೆಗೆ ಮನವಿ ಸಲ್ಲಿಸಲಾಯಿತು. ಉಡುಪಿ ರೈಲ್ವೆ ಯಾತ್ರಿ ಸಂಘದ ಆಶ್ರಯದಲ್ಲಿ ಸದರ್ನ ರೈಲ್ವೆ ಕೆನರಾ ಚೇಂಬರ್ ಸಮಿತಿಯ ಸಭೆ ಮಂಗಳೂರಿನ ಚೇಂಬರ್ ಸಭಾಂಗಣದಲ್ಲಿ ನಡೆಯಿತು. ಈ ವೇಳೆ ಸಾರ್ವಜನಿಕರು ರೈಲ್ವೆ ವಿಭಾಗದ ಸಮಸ್ಯೆಗಳ ಬಗ್ಗೆ ಮನವಿ ಅರ್ಪಿಸಿದರು. ಕಾರ್ಪೊರೇಟರ್ ಅಪ್ಪಿಲತಾ ಹಾಗೂ ಕರವೆ ಮುಖ್ಯಸ್ಥರಾದ ಅಣ್ಣಯ್ಯ ಕುಲಾಲ್ ರೈಲ್ವೆ ಯಾತ್ರಿಗಳ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿದರು. ರೈಲ್ವೆ ಯಾತ್ರಿ ಸಂಘದ ಅಧ್ಯಕ್ಷರಾದ ಆರ್ಐ ಡಯಾಸ್ ಹಾಗೂ ದಾಮೋದರನ್, ಕೆಸಿಸಿಐ ಮೋಹನ್ದಾಸ್ ಪ್ರಭು, ಅರ್ಜುನ್ ಪೀಟರ್ ಪ್ರಭು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಜಿಲ್ಲೆಯಲ್ಲಿ ಪ್ರಗತಿಯಲ್ಲಿರುವ ಚತುಷ್ಪಥ ಕಾಮಗಾರಿಯನ್ನು ಚುರುಕುಗೊಳಿಸುವಂತೆ ಜಿಲ್ಲಾಧಿಕಾರಿ ಸುಬೋಧ್ ಯಾದವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಗತಿಯಲ್ಲಿರುವ ಚತುಷ್ಪಥ ರಸ್ತೆ ಕಾಮಗಾರಿಗಳನ್ನು ಸಮಯ ಮಿತಿಯೊಳಗೆ ಪೂರ್ಣಗೊಳಿಸಿ ಜನರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಮುಕ್ತಿ ನೀಡುವಂತೆ ಜಿಲ್ಲಾಧಿಕಾರಿ ಸುಬೋಧ್ ಯಾದವ್ ಅವರು ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸೋಮವಾರ ಏರ್ಪಡಿಸಿದ್ದ ರಸ್ತೆ ಅಭಿವೃದ್ಧಿಗೆ ಸಂಬಂಧಿಸಿದ ವಿವಿಧ ಇಲಾಖೆ ಅಧಿಕಾರಿಗಳ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಕಾಮಗಾರಿ ವಿಳಂಬದಿಂದಾಗಿ ಹಲವು ಸಮಸ್ಯೆಗಳು ಉದ್ಭವವಾಗುತ್ತಿದ್ದು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ, ರಾಷ್ಟೀಯ ಹೆದ್ದಾರಿ ಮಹಾನಗರ ಪಾಲಿಕೆ, ಮೆಸ್ಕಾಂ ಸಮನ್ವಯದಿಂದ ಮಾತುಕತೆಯ ಮೂಲಕ ಕಾಮಗಾರಿಯನ್ನು ಶೀಘ್ರವೇ ಪೂರ್ಣಗೊಳಿಸಲು ಸಾಧ್ಯವಿದೆ ಎಂದರು. ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿ ಗವಾಸಾನೆಯವರು ಪ್ರಾಧಿಕಾರ ಎದುರಿಸುತ್ತಿರುವ ಸಮಸ್ಯೆಗಳನ್ನು ವಿವರಿಸಿದರು. ಇತರ ಇಲಾಖೆಗಳು ತಮ್ಮ ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಗಳ ಮುಂದಿರಿಸಿದರು. ಸುರತ್ಕಲ್ನಿಂದ ಬಿಸಿ ರೋಡ್ವರೆಗಿನ ಚತುಷ್ಪಥ ಕಾಮಗಾರಿ 2007ರೊಳಗೆ ಮುಗಿಯಬೇಕಾಗಿತ್ತು. ಆದರೆ ಕಾಮಗಾರಿ ಇನ್ನೂ ಕುಂಟುತ್ತಾ ಸಾಗುತ್ತಿದೆ. 61 ಕೋಟಿ ರೂಪಾಯಿ ಪರಿಹಾರ ನೀಡಲಾಗಿದ್ದು 25 ಲಕ್ಷ ರೂಪಾಯಿ ಮಾತ್ರ ನೀಡಲು ಬಾಕಿ ಇದೆ ಎಂದರು. ಸೆಕ್ಷನ್ 2ರಡಿ ನಂತೂರಿನಿಂದ ತಲಪಾಡಿ ರಸ್ತೆ ನಿರ್ಮಾಣವಾಗಲಿದ್ದು ರಸ್ತೆ ಹಾದು ಹೋಗಲಿರುವ 7 ಹಳ್ಳಿಗಳಿಗೆ ಪ್ರಥಮ ಹಂತದ ನೋಟಿಸ್ ನೀಡಲಾಗಿದೆ. ಇದರಡಿ ಪಂಪ್ವೆಲ್ ಮತ್ತು ತುಕೋಟಿನಲ್ಲಿ 2 ಫ್ಲೈಓವರ್ಗಳು ಬರಲಿವೆ ಎಂದರು. ಕೂಳೂರಿನಿಂದ ಮುಲ್ಕಿವರೆಗೆ ಯುಟಿಲಿಟಿ ಸೇವೆಗಳ ಸ್ಥಳಾಂತರ, ಎಲೆಕ್ಟ್ರಿಕಲ್ ವ್ಯವಸ್ಥೆ, ಮರ ಕಡಿಯಲು ಹಣ ಪಾವತಿಸಲಾಗಿದೆ ಎಂದು ಗವಸಾನೆ ಸಭೆಗೆ ಮಾಹಿತಿ ನೀಡಿದರು. ಸುರತ್ಕಲ್ ಫ್ಲೈಓವರ್ ಕಾಮಗಾರಿ ಸಂಬಂಧ ಕೋರ್ಟ್ನಲ್ಲಿದ್ದ ವ್ಯಾಜ್ಯ ವಜಾಗೊಂಡಿದ್ದು ಬಳಿಯಲ್ಲಿರುವ ಕಟ್ಟಡಕ್ಕೆ ಲೋಕೋಪಯೋಗಿ ಇಲಾಖೆಯಿಂದ ದರ ನಿಗದಿಪಡಿಸುವ ಹಂತದಲ್ಲಿದೆ. ಇದಾದ ತತ್ಕ್ಷಣವೇ ಅಲ್ಲಿನ ಕಾಮಗಾರಿ ಸಂಪೂರ್ಣಗೊಳ್ಳಲಿದೆ. ನಂತೂರಿನ ಬಳಿ ಇರುವ 6 ಕೊರಗ ಕುಟುಂಬಕ್ಕೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಈ ಸಂಬಂಧ ಸಹಾಯಕ ಕಮಿಷನರ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಲಾಗಿದ್ದು ಕೊರಗ ಕುಟುಂಬದವರು ಸ್ಥಳಾಂತರಕ್ಕೆ ಒಪ್ಪಿದ್ದಾರೆ. ಬ್ರಹ್ಮರಕುಟ್ಲುವಿನ ಸಮಸ್ಯೆಯನ್ನು ಬಗೆಹರಿಸಲು ತಾವೇ ಮುಂದಾಗಿ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ ಜಿಲ್ಲಾಧಿಕಾರಿ, ಜಿಲ್ಲಾಡಳಿತದ ಉದ್ದೇಶ ಜನಹಿತ ಮಾತ್ರ ಎಂದರು. ರಾಷ್ಟೀಯ ಹೆದ್ದಾರಿಗಳಲ್ಲಿ ಎಲ್ಲೆಂದರಲ್ಲಿ ಘನತ್ಯಾಜ್ಯ ರಾಶಿ ಹಾಕುವ ಬಗ್ಗೆ ಸಭೆಯಲ್ಲಿ ಗಂಭೀರ ಚರ್ಚೆ ನಡೆಯಿತು. ಇಲ್ಲಿಗೆ ಇಂದಿನ ನಮನಾಡು ವಾರ್ತೆಗಳು ಮುಕ್ತಾಯವಾಯಿತು. ವಿಶೇಷ ವರದಿಗಳೊಂದಿಗೆ ಮುಂದಿನ ವಾರ್ತೆಯೊಡನೆ ಭೇಟಿಯಾಗೋಣ. ವಂದನೆಗಳು.